ಅಂತ ಹಿರಿಯರು ನನಗೆ ಆಶೀರ್ವಾದ ಮಾಡಿ ನಾಲ್ಕು ಬಾರಿ ಎಂಎಲ್ಎ ಮಾಡಿ ಕ್ಯಾಬಿನೆಟ್ ಮಂತ್ರಿ ಸ್ಥಾನ ಕಳಿಸಿರಿ. ನಿಮ್ಮೆಲ್ಲರಿಗೂ ನಾನು ಪ್ರಾರ್ಥನೆ ಮಾಡಕ್ ಬಂದೇನೆ, ಭಾಷಣ ಮಾಡಕ್ ಬಂದಿಲ್ಲ. ಮೋದಿ ಗ್ಯಾರಂಟಿ ಕನ್ನಡದಾಗದ, ಕಾಂಗ್ರೆಸ್ ಗ್ಯಾರಂಟಿ ಅಕೌಂಟ್ದಾಗದ, ತಿಳ್ಕೊಬೇಕು ಎಲ್ಲರು. ಅದಕ್ಕೆಲ್ಲ ಸಮಾಜದವ್ರಿಗೆ, ಗೋಕುಲಿ ಪಂಚಾಯತಿಯಲ್ಲಿ ಬರುವಂತ ಎಲ್ಲ ಹಳ್ಳಿ ಸಮಾಜದವರಿಗೆ, ಹಿರಿಯರಿಗೆ, ತಾಯಿಂದರಿಗೆ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೀನಿ. ಕೈ ಹಸ್ತ ಚಿಹ್ನೆಗೆ ಓಟ್ ಕೊಟ್ಟು ರಾಧಾಕೃಷ್ಣ ಜೀವರಿಗೆ ದಿಲ್ಲಿ ಕಳಿಸ್ಬೇಕಂತ ಪ್ರಾರ್ಥನೆ ಮಾಡಿ ನಾನು ಮಾತು ಮಾಡುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. This video presented by Peace Islamic International School, Branch Hagraga Road and Misbah Nagar, Gulbarga. Students getting education for both the worlds. Best academic English education. Diploma in Arabic. 2023 admission started. Contact and visit school for more details. So 1130 vote polling adra 1100 vote Congress kachinda ellaru mariyade vote hakalu Narasimha Surya arisbarna avadu adu seat kodella yen nodre onde side vote bitralu anta ರಿಕ್ವೆಸ್ಟ್ ಮಾಡಿದೀನಿ, ಮರ್ಯಾದೆ ಕೊಟ್ಟು ಹಾಕ್ಯಾರ ಅಷ್ಟೇ. ಅದಕ್ಕೆ ರಾಧಾಕೃಷ್ಣ ಅವರು ಬಹಳ ಒಂದು ಒಳ್ಳೆಯ ಮನುಷ್ಯರ, ಸ್ಪಂದನೆ ಮಾಡ್ತಾರ. ನೀವು ಯಾವಾಗ ಫೋನ್ ಮಾಡಿದ್ರೆ ಅವ್ರು ಸಿಗ್ಲಿಲ್ಲ, ಮತ್ತೆ ವಾಪಸ್ ಫೋನ್ ಮಾಡ್ತಾರೆ. ಇಷ್ಟೇ ಬೇಕಾಗಿರುತ್ತೆ ಮಂದಿಗೆ. ಅದಕ್ಕೆ ನಂದು ಕೈ ಮುಗಿದು ಕೇಳ್ಕೊತೀನಿ, ಅವ್ರಿಗೆ ಓಟ್ ಹಾಕ್ರಿ. ಅವ್ರಿಗೆ ಎಂ ಪಿ ಆದ್ರೆ ನಮ್ಗೆ ಒಬ್ಬರಿಗೆ ಬಹಳ ಸಹಾಯ ಆಗ್ತದೆ. ಇಲ್ಲಿ ವೈಯಕ್ತಿಕ ಯಾರೇನು ಕೆಲಸ ಕೇಳಲ್ಲ ಅಂತ ಕೇಳಲ್ಲ. ಅದಕ್ಕೆ ಇಷ್ಟು ಹೇಳಿ ಚರಣ್ ಪ್ರಕಾಶ್ ಅವ್ರ ಕಾರ್ಯಕ್ರಮದ ಬಗ್ಗೆ, ಅದ್ರ ಬಗ್ಗೆ ಎಲ್ಲ ಮಾತಾಡ್ತಾರೆ, ಅವ್ರು ಮಾತಾಡ್ತಾರೆ. ಸಾಧ್ಯ ಆದ್ರೆ ಎಲೆಕ್ಷನ್ ದಿವಸ ಬಂದು ಹೋಗ್ತೀನಿ ನಾನು. ನಿಮ್ಗೆ ಎಷ್ಟೇ ಕೈ ಮುಂದೆ ಕೇಳ್ಕೊಳ್ಳೋದು, ಇಲ್ಲಿ ನೌಕರಿ ಸೃಷ್ಟಿ ಮಾಡ್ರಿ. ಶರಣ್ ಪ್ರಕಾಶ್ ಅವ್ರ ಕೈದಾಗ ಸ್ಕಿಲ್ ಡೆವಲಪ್ಮೆಂಟ್ ಅದೇನಾರ ಮಾಡದ, ಇಲ್ಲ ನಮ್ಮ ಒಬ್ಬ ಓಕಳಿ ಹುಡುಗ ಹೋಗಿ ಸೌತ್ ಆಫ್ರಿಕಾದ ಸಹಾಯ ಪ್ರಸಂಗ ಬರಬಾರ್ದು. ನಿಮ್ಗೆಲ್ಲರಿಗೂ ವಂದಿಸಿ ಧನ್ಯವಾದ ಹೇಳಿ. ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಇಷ್ಟು ಬಿದಿಪಾದಾಗ್ಯಾರಂದ್ರ ನಾ ಯಾಕೆ ಮಾಡಬಾರ್ದಂತ ಕೇಸಿ ತ್ರೀ ಸೆವೆಂಟಿ ಒನ್ ಜೆ ತಂದ್ರು. ಆ ಸುಮ್ ಬಂದಿನ ತ್ರೀ ಸೆವೆಂಟಿ ಒನ್ ಜೆ ನನಗೆ ಹೇಳಿದಾರ ರೇವನಾಯ್ಕ ಅವರೇ, ವಿರೋಧ ಪಕ್ಷದ ಮನೆಗೆ ಹೋಗಿ ನಾ ಭೇಟಿಯಾಗಿನಿ, 2/3 ಮೆಜಾರಿಟಿ ಬೇಕಾಗಿತ್ತು, ಮಾಡಿ ಇವತ್ತು ದೊಡ್ಡ ಕೊಡುಗೆನೂ ಕೊಟ್ಟಿದಾರ. ಇವತ್ತೇ ಸಾಕಷ್ಟು ಹುಡುಗರು ವಿದ್ಯಾವಂತ ಹಾಕಿಸಿ ನೌಕರಿ ನಡೆದಾರ. ಯಾರು ಎಸಿ ಆಗತ್ತಾರ, ಡಾಕ್ಟರ್ ಆಗತ್ತಾರ, ಇಂಜಿನಿಯರ್ ಆಗತ್ತಾರ, ಕೂಲಿಕಾರನ ಮಕ್ಕಳು, ರೈತರ ಮಕ್ಕಳು. 3171 ಜೆ ಮಾಡಿದಕ ₹5,000 crore ಭಾಗಕ್ಕೆ ಬರ್ತಾ ಇದ್ದೀವಿ. ಅದು ಯಾರ ಕೊಡುಗೆ? ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರ ಕೊಡುಗೆ, ಕಾಂಗ್ರೆಸ್ ಪಕ್ಷದ ಕೊಡುಗೆ. ಅಂತ ಹಿರಿಯರು ನನಗೆ ಆಶೀರ್ವಾದ ಮಾಡಿ ನಾಲ್ಕು ಬಾರಿ ಎಂಎಲ್ಎ ಮಾಡಿ ಕ್ಯಾಬಿನೆಟ್ ಮಂತ್ರಿ ಸ್ಥಾನ ಕಳಿಸಿರಿ. ನಿಮ್ಮೆಲ್ಲರಿಗೂ ನಾನು ಪ್ರಾರ್ಥನೆ ಮಾಡಕ್ ಬಂದೇನೆ, ಭಾಷಣ ಮಾಡಕ್ ಬಂದಿಲ್ಲ. ಮೋದಿ ಗ್ಯಾರಂಟಿ ಕನ್ನಡದಾಗದ, ಕಾಂಗ್ರೆಸ್ ಗ್ಯಾರಂಟಿ ಅಕೌಂಟ್ದಾಗದ, ತಿಳ್ಕೊಬೇಕು ಎಲ್ಲರು. ಅದಕ್ಕೆಲ್ಲ ಸಮಾಜದವ್ರಿಗೆ, ಗೋಕುಲಿ ಪಂಚಾಯತಿಯಲ್ಲಿ ಬರುವಂತ ಎಲ್ಲ ಹಳ್ಳಿ ಸಮಾಜದವರಿಗೆ, ಹಿರಿಯರಿಗೆ, ತಾಯಿಂದರಿಗೆ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೀನಿ. ಕೈ ಹಸ್ತ ಚಿಹ್ನೆಗೆ ಓಟ್ ಕೊಟ್ಟು ರಾಧಾಕೃಷ್ಣ ಜೀವರಿಗೆ ದಿಲ್ಲಿ ಕಳಿಸ್ಬೇಕಂತ ಪ್ರಾರ್ಥನೆ ಮಾಡಿ ನಾನು ಮಾತು ಮಾಡುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ನಮಸ್ಕಾರ. ಜಿಲ್ಲಾಧ್ಯಕ್ಷರಾದ ಜಗದೀಶ್ ಗುತ್ತೇದಾರವರೇ, ಆದ್ಮೇಲಾದ ಡಾಕ್ಟರ್ ಶಂಕರ್ಪ್ರಕಾಶ್ ಪಾಟೀಲ್ ರೇ, ಹಿರಿಯರಾದ ಸಿ ಬಿ ಪಾಟೀಲ್ ರೇ, ಮತ್ತೆ ಆದ್ಮೇಲಾದ ಜಯರಾಜ್ ಪಾಟೀಲ್ ಹಿರಿಯವರೇ, ರೇವು ನಾಯಕ್ ಸರ್ ರೇ, ಮಲ್ಲಿನಾಥ್ ಅವರೇ, ಸಿ ಎ ಪಾಟೀಲ್ ರೇ, ವಿಜಯಕುಮಾರ್ ಅವರೇ, ರಂಗನ್ಗೌಡರೇ, ಮತ್ತೆ ಎಲ್ಲ ಹಿರಿಯರೇ, ಮತ್ತೆ ಗ್ರಾಮದ ಹಿರಿಯರೇ, ಮುಖಂಡರೆ, ಮತ್ತೆ ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ಮತ್ತೆ ತಾಯಿಯಂದಿರು, ನಾವಿಲ್ಲಿ ಬಂದಿರೋದು ಮತ ಕೇಳೋದಕ್ಕೋಸ್ಕರ ಬಂದಿದ್ದೀವಿ. ನಾವೆಲ್ಲರಿಗೆ ನಮ್ಮ ಆಶೀರ್ವಾದ ಪಡ್ಕೊಂಡು ಹೋಗ್ಬೇಕಂತ ಬಂದಿರ್ತೀವಿ. ಈ ಸರ್ಕಾರದ ಯೋಜನೆಗಳ ಬಗ್ಗೆ, ಅದ್ರ ಬಗ್ಗೆ ಎಲ್ಲ ರಕ್ಷಣಾ ಪಡೆಯಲು ತಮಗೆ ತಿಳಿಸ್ತಾರೆ, ನಾವೇ ಅದ್ರ ಬಗ್ಗೆ ಮಾತಾಡೋದಿಲ್ಲ. ಈಗ ನಮ್ಮ ತಿರುಗುಪಡೆದ ಕೂಡ ಹೇಳಿದ್ರು ಇದ್ರ ಬಗ್ಗೆ ಎಲ್ಲ, ಎಲೆಕ್ಷನ್ ಬಗ್ಗೆ ಎಲ್ಲ ಹೇಳಿದ್ರು. ಅದ್ರ ಬಗ್ಗೆ ನಾನೇನು ಹೇಳಕ್ ಹೋಗಿಲ್ಲ ಹೆಚ್ಚಿಗೆ. ನಾವು ಯಾವಾಗ ಯಾವಾಗೂ ಸ್ಪಂದಿಸ್ತೀವಿ. ನಾವು ನಾವೇನು ಮೊದಲು ಅಧಿಕಾರದಾಗಿರ್ಲಿಲ್ಲ, ಎಮ್ ಎಲ್ ಎ ಎಂ ಪಿ ಆಗಿರ್ಲಿಲ್ಲ, ಆದ್ರೂ ನಾವು ಯಾಕೆ ಫೋನ್ ಮಾಡಿದ್ರು ಸ್ಪಂದ ಏನೇ ಇತ್ತು ನಮ್ಮ ನೀರಿನಾಗ ಕೆಲಸ ಮಾಡ್ತಿದ್ದೆ. ನಾವು ಅವಾಗ ಜವಾಬ್ದಾರಿ ಇರೋದ್ರಿಂದ ಮತ್ತಿಷ್ಟು ನಾವು ಜಾಸ್ತಿ ಇದು ಮಾಡ್ಬೇಕಾಗ್ತದೆ. ಈಗ ನಾವು ಗುಲ್ಬರ್ಗಿಗೋಸ್ಕರ ಏನ್ ಮಾಡ್ಬೇಕು ಅಂತ ನಾವಂತ ಇದು ಮಾಡ್ಕೊಂಡಿದ್ವಿ. ನಮ್ ದೇನ ಬಂದಂತೆ ಅಂದ್ರೆ ನಾವೆಲ್ಲರೂ ಒಂದಾಗಿ ನನ್ನ ಅತ್ಯಂತ ಪ್ರಚಂಡ ಗೆಲ್ಲಿಸ್ ಕಳಿಸಿದ್ರೆ ನಮ್ಮ ಧ್ವನಿಯಾಗಿ ನಾವು ಪಾರ್ಲಿಮೆಂಟ್ ಕೆಲಸ ಮಾಡ್ತೀವಿ ಅಂತ ಹೇಳ್ತೀವಿ. ನಾವೆಲ್ಲರೂ ಒಂದು ಅವಕಾಶ ಮಾಡಿಕೊಟ್ರೆ ನಮ್ಮ ಸೇವೆ ಮಾಡಕ್ ಅನುಕೂಲ ಮಾಡ್ಕೊಡ್ಬೇಕಾಗಿ ನಮ್ಮ ಕರ್ಕಳಿ ಅಂತ ಕೇಳಿ. ಇದ್ರ ಬಗ್ಗೆ ಎಲ್ಲ ಮಾತಾಡ್ತಾರೆ. ನಂದೊಂದು ರಿಕ್ವೆಸ್ಟ್ ಇದೆ, ಈಗ ನಮ್ಮ ಸಿ ಬಿ ಪಂಡ್ರು ಹೇಳಿದ್ರೆ ಮಾತಾಡ್ಬೇಕಾದಾಗ ಊರಿಗೆ ಊರೇ ವೋಟ್ ಮಾಡಿದ್ವಿ ನಾವು ಅಂತ ಹೇಳಿದ್ರು. ಬಹಳ ಧನ್ಯವಾದ ಅವರಿಗೆ. ಈ ನಮ್ಮ ಎಲೆಕ್ಷನ್ಗೂ ಹಾಗೆ ಮಾಡ್ತಾರೆ ಅಂತ ನಾವು ಅನ್ಕೊಂಡಿದ್ದೀವಿ. ಜಯರಾಜವರು ಮತ್ತೆ ಸಿ ಬಿ ಪಂಡ್ರು, ಸೊ ತಾವೆಲ್ಲರೂ ಒಂದಾಗಿ ನಮ್ಮನ್ನ ಗೆಲ್ಲಿಸ್ಬೇಕಾಗಿ ನಮ್ಮನ್ನು ಕೇಳ್ಕೊಂಡು ನಾನು ಮಾತಾಡಿ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.
ಮೇ 7ನೇ ತಾರೀಕು ನಡೀತಕ್ಕಂತ ಲೋಕಸಭಾ ಚುನಾವಣೆ ನಿಮಿತ್ತ ಕಾಂಗ್ರೆಸ್ ಪಕ್ಷದ ಪರವಾಗಿ ರಾಧಾಕೃಷ್ಣ ಅವರ ಚುನಾವಣೆಯಲ್ಲಿ ತಾವೆಲ್ಲ ಆಶೀರ್ವಾದ ಮಾಡಬೇಕು ಅಂತ ಕೇಳಲಿಕ್ಕೆ ನಿಮ್ಮ ಗ್ರಾಮಕ್ಕೆ ಬಂದಿದ್ದೀವಿ. ತಮಗೆಲ್ಲ ಗೊತ್ತಿರೋ ಹಾಗೆ ಈ ಚುನಾವಣೆ ಲೋಕಸಭಾ ಚುನಾವಣೆ ಬಹಳ ಮಹತ್ವ ಇದೆ. ಈ ಲೋಕಸಭಾ ಚುನಾವಣೆ ಯಾಕೆ ಮಹತ್ವ ಇದೆ ಅಂತಂದ್ರೆ ನೀವು ಹಾಕ್ತಕ್ಕಂತ ಒಂದು ಮತ ಈ ದೇಶದ ಭವಿಷ್ಯವನ್ನು ನಿರ್ಮಾಣ ಮಾಡ್ತಕ್ಕಂತ ಮತ. 5 ವರ್ಷಗಳ ಕಾಲ ಯಾರು ಈ ದೇಶದ ಚುಕ್ಕಾಣಿಯನ್ನ ಹಿಡಿತಾರೆ, ಯಾರು ಈ ದೇಶವನ್ನ ಮುನ್ನಡೆಸ್ತಾರೆ ಅಂತಕ್ಕಂತ ಒಂದು ತೀರ್ಮಾನ ಮಾಡ್ತಕ್ಕಂತ ಮತ ಅದು. ಅದಕ್ಕೆ ತಾವು ಬಹಳ ಸೂಕ್ಷ್ಮತೆಯಿಂದ ಆಲೋಚನೆ ಮಾಡಿ ಮತ ಹಾಕ್ತಕ್ಕಂತ ಅವಶ್ಯಕತೆ ಇದೆ ಅಂತಕ್ಕಂಥದ್ದು ನನ್ನ ಭಾವನೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಈ ರಾಜ್ಯದ ಜನರಿಗೆ ನಾವು ಮಾತು ಕೊಟ್ಟಿದ್ವಿ, ಯಾಕೆ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕ್ಬೇಕು ಅಂತ ಒಂದು ಹಿನ್ನೆಲೆಯನ್ನು ಹೇಳ್ತಾ ಇದ್ದೀನಿ ಅಷ್ಟೇ. This video presented by Peace Islamic International School, Branch Hagraga Road and Misbah Nagar, Gulbarga. Students getting education for both the worlds. Best academic English education. Diploma in Arabic. 2023 admission started. Contact and visit school for more details.